ನಮ್ಮ ಇಂದಿನ ಡೇವಿಡ್ ಲೀಡರ್ ಕಾರ್ಯಕ್ರಮದ ಅತಿಥಿಯಾಗಿದ್ದಂತಹ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕರ ಪರವಾಗಿ ಪ್ರಚಾರ ಕಾರ್ಯಕ್ಕೆ ಆಗಮಿಸಿರುವಂಥದ್ದು ಜೊತೆಗೆ ನಾಮಪತ್ರ ಸಲ್ಲಿಸೋದಕ್ಕೂ ಕೂಡ ಆಗಮಿಸಿರುವಂತಹ ಅವರಿಗೆ ಬೆಂಬಲವನ್ನು ಕೊಡೋದಕ್ಕೆ ಆಗಮಿಸಿರುವಂತಹ ಜನಾರ್ದನ್ ರೆಡ್ಡಿ ಅವರಿದ್ದಾರೆ ಸರ್ ತಾವು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಸಮಯದಲ್ಲಿ ಅವರಿಗೆ ಬೆಂಬಲವಾಗಿ ನಿಂತಿದ್ರಿ ಜೊತೆಗೆ ಮತಯಾಚನೆ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕ ಭಾಷಣವನ್ನು ಮಾಡಿದ್ರಿ ಈ ಒಂದು ಜನರ ಬೆಂಬಲವನ್ನು ನೋಡಿದ್ರೆ ಹೇಗೆ ಅನ್ನಿಸ್ತದೆ ಈ ಬಾರಿ ಚುನಾವಣೆಯನ್ನು ತಾವು ನೋಡೋದಾದ್ರೆ ನೋಡಿ ರಾಜ ನಾಯ್ಕ ಅವರು ಇವತ್ತು ಸಾರ್ವಜನಿಕವಾಗಿ ಒಳ್ಳೆಯ ಜನಪ್ರಿಯ ವ್ಯಕ್ತಿ ಅವರು ಹಿಂದೆ ಶಾಸಕರಾಗಿ ಸಚಿವರಾಗಿ ಸಂಸದರಾಗಿ ಕೆಲಸ ಮಾಡಿರುವಂಥ ಒಬ್ಬ ಮನುಷ್ಯ ಸಾಮಾನ್ಯ ಮನುಷ್ಯರಲ್ಲೂ ಸಾಮಾನ್ಯ ಮನುಷ್ಯನಾಗಿ ಅವರೇನು ಜನಪ್ರೀತಿ ಗಳಿಸಿದ್ದಾರೆ ಅದರೊಟ್ಟಿಗೆ ಇವತ್ತು ಇಡೀ ಭಾರತ ದೇಶ ನೂರ ನಲವತ್ತು ಕೋಟಿ ಜನರು ಇವತ್ತು ನಾಲ್ಕುನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕೊಡೋದ್ರ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನು ಈ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ಮಾಡಬೇಕು ಅನ್ನೋಂಥ ಒಂದು ಮೂರನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳಾಗಿ ಅವರಿಗೆ ಆ ಒಂದು ಬಿರುದನ್ನು ಈಗಾಗಲೇ ನಮ್ಮ ದೇಶದ ಜನರು ಕೊಟ್ಟಿದ್ದಾರೆ ಈ ಎರಡೂ ಕೂಡ ಸೇರಿ ರಾಜಾ ಅಂಬರೀಷ್ ನಾಯ್ಕ ಅವರು ಕಳೆದ ಬಾರಿ ಏನು ಒಂದು ಲಕ್ಷ ಹದಿನೆಂಟು ಸಾವಿರ ಮತಗಳಲ್ಲಿ ಗೆದ್ದಿದ್ದಾರೆ ಅಂತರದಲ್ಲಿ ಈ ಬಾರಿ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅವರು ಗೆಲುವು ಖಚಿತ ಆಗಿದೆ ಸರ್ ಮುಖ್ಯವಾಗಿ ತಾವು ಈ ಹಿಂದೆ ಇದ್ದಂತಹ ತಮ್ಮ ಪಕ್ಷವನ್ನು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರಿ ಈ ಚುನಾವಣೆಗೋಸ್ಕರ ಬಹುಶಃ ಮುಂದೆ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ ಆದರೆ ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಹೊಂದಾಣಿಕೆಯಿಂದಾಗಿ ಕಲ್ಯಾಣ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ ತಮ್ಮ ವರ್ಚಸ್ಸಿನ ಸಂತೋಷ್ ನೀವು ಕರೆಕ್ಟ್ ಮಾಡ್ಕೋಬೇಕಿನ್ನೂ ಕನ್ಫ್ಯೂಷನಲ್ಲಿದ್ದೀರಿ ನಾನು ಹೊಂದಾಣಿಕೆ ಮಾಡಿಕೊಂಡಿಲ್ಲ ಪಕ್ಷ ವಿಲೀನ ಮಾಡಿ ಪಕ್ಷದಲ್ಲಿ ಸೇರ್ಪಡೆಯಾಗಿ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಇಡೀ ರಾಜ್ಯದಲ್ಲಿ ಪಕ್ಷ ಕೊಡುವಂಥ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಪಕ್ಷಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ ಕೇವಲ ಕಲ್ಯಾಣ ಕರ್ನಾಟಕ ಅಂತಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸುತ್ತೆ ಮುಖ್ಯವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡಕ್ಕೂ ಇರುವಂತಹ ವ್ಯತ್ಯಾಸಗಳು ಮೋದಿ ಕ ಗ್ಯಾರಂಟಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ ಇಡೀ ದೇಶಾದ್ಯಂತ ಆದರೆ ಕಾಂಗ್ರೆಸ್ ಇಡೀ ದೇಶಾದ್ಯಂತ ಈಗಾಗಲೇ ಐದು ನ್ಯಾಯಗಳನ್ನು ಹಂಚೋದಕ್ಕೆ ಆರಂಭಿಸಿದೆ ಸೊ ಇದನ್ನು ಹೇಗೆ ನೋಡ್ತೀರಿ ಹೇಳ್ಬಿಟ್ಟು ನ್ಯಾಯ ಗೆಲ್ಲುತ್ತಾ ಮೋದಿಕ್ಕೆ ಗ್ಯಾರಂಟಿ ಗೆಲ್ಲುತ್ತ ಅಂತ ನೋಡಿ ನ್ಯಾಯ ಇರೋದು ಭಾರತೀಯ ಜನತಾ ಪಕ್ಷದ ಕಡೆ ಕಾಂಗ್ರೆಸ್ ಅಂದರೆ ಅನ್ಯಾಯ ಕಾಂಗ್ರೆಸ್ ಅಂದರೆ ಅಕ್ರಮ ಕಾಂಗ್ರೆಸ್ ಅಂದರೆ ಕೌರವರು ಹಾಗಾಗಿ ಧರ್ಮ ನಮ್ಮ ದೇಶ ನಮ್ಮ ಆಧ್ಯಾತ್ಮಿಕತೆ ಮತ್ತು ನಮ್ಮ ನ್ಯಾಯ ಅದೇನಾದರೂ ಇದ್ದರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಹಾಗಾಗಿ ಮೋದಿ ಗ್ಯಾರಂಟಿ ಗೆಲ್ಲುತ್ತೆ ಆಗಲಿ ಕಾಂಗ್ರೆಸ್ನ ಸುಳ್ಳು ಪಳ್ಳಿನ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಗೆಲ್ಲ ಹೇಳಿದ್ರೆ ತಾವೇ ಹೇಳಿದಂತೆ ಪಾಂಡವರು ಮತ್ತು ಕೌರವರ ಒಂದು ಹೋಲಿಕೆಯನ್ನು ತಾವು ಮಾಡ್ತಾ ಈ ಬಾರಿಯ ಚುನಾವಣೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಕಾರಣ ಅಂತ ಹೇಳಂತೇಳಿದ್ರೆ ಎನ್ ಆರ್ ಸಿ ಇರ್ಬೋದು ಸಿ ಎ ಎ ತ್ರೀ ಸೆವೆಂಟಿ ಇದೆಲ್ಲವನ್ನು ಕೂಡ ಇಡೀ ದೇಶಾದ್ಯಂತ ಹಂಚೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾಯಿದೆ ಅದನ್ನು ರೀ ನಾವು ಅಲೋಕೇಟ್ ಮಾಡ್ತೀವಿ ಅನ್ನೋದು ಹೇಳ್ತಾ ಇದೆ ತಾವಿದನ್ನು ಹೇಗೆ ನೋಡ್ತೀರಿ ಅಂತ ಹೇಳ್ಬಿಟ್ಟು ನೋಡಿ ಇವತ್ತು ಜಮ್ಮು ಕಾಶ್ಮೀರಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮತ್ತು ನಮ್ಮ ಅಭಿನವ ಏನು ಉಕ್ಕಿನ ಮನುಷ್ಯ ಅಭಿನವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಕರೆಯುವಂಥ ಅಮಿತ್ ಶಾ ಜಿಯವರು ಇವತ್ತು ಜಮ್ಮು ಕಾಶ್ಮೀರಲ್ಲಿ ಮುನ್ನೂರ ಇಪ್ಪತ್ತನೇ ಒಂದು ಇದನ್ನು ಅವರು ತೆಗೆದುಹಾಕಿದ್ದಕ್ಕೆ ಇವತ್ತು ಅವರು ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ದಾರೆ ಈ ಹಿಂದೆ ಮಿಲಿಟ್ರಿ ಹೆಲಿಕಾಪ್ಟರ್ಗಳಲ್ಲಿ ಭದ್ರತೆಯಿಂದ ಹೋಗುವಂಥ ಒಂದು ದಿವಸಗಳನ್ನು ನಾವು ಒಂದು ಕಾಲದಲ್ಲಿ ಕಂಡಿದ್ದೀವಿ ಇವತ್ತು ನಾವು ಎಲ್ಲರೂ ಕೂಡ ಸಾಮಾನ್ಯವಾಗಿ ಜಮ್ಮು ಕಾಶ್ಮೀರಲ್ಲಿ ಇವತ್ತು ರಾಹುಲ್ ಗಾಂಧಿಯಲ್ಲಿ ಓಡಾಟ ಮಾಡಬೇಕು ಅಂತಂದರೆ ಅದಕ್ಕೆ ಕಾರಣ ನರೇಂದ್ರ ನರೇಂದ್ರ ಮೋದಿಜಿಯವರು ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ನಂಬಿಕೆಯನ್ನು ಕಳ್ಕೊಂಡಿದೆ ಇಡೀ ದೇಶ ತೀರ್ಮಾನ ಮಾಡಿದೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಜಿಯವರು ಅವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಮೋದಿಜಿ ಗ್ಯಾರಂಟಿಗಳೇ ಕೆಲಸ ಮಾಡುತ್ತೆ ಕುಮಾರಸ್ವಾಮಿ ಅವರು ಇತ್ತೀಚೆಗೂ ಕೊಟ್ಟಂಥ ಒಂದು ಹೇಳಿಕೆಯನ್ನು ತಾವು ಹೇಗೆ ನೋಡ್ತೀರಿ ಅಂತ ಯಾಕೆ ಹೇಳಿದ್ರೆ ಗ್ಯಾರಂಟಿಗಳಿಂದ ಇಡೀ ರಾಜ್ಯದ ತಾಯಿಯಂದಿರು ಎಲ್ಲರೂ ಕೂಡ ದಾರಿಯನ್ನು ತಪ್ಪಿದ್ದಾರೆ ಅಂತ ಅದು ಯಾವ ಅರ್ಥ ಕೊಡುತ್ತೆ ಹೇಗೆ ಅಂತ ನೋಡಿ ಅದನ್ನು ಅನಾವಶ್ಯಕವಾಗಿ ಕಾಂಗ್ರೆಸ್ ಪಕ್ಷದವರು ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸಿ ಅವರು ಸುಮ್ಮನೆ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಇರುವಂಥ ಒಂದು ಗೌರವದ ಬಗ್ಗೆ ನಾವು ಯಾರೂ ಕೂಡ ಪ್ರಶ್ನೆ ಮಾಡೋಂಗಿಲ್ಲ ಒಳ್ಳೆ ಒಬ್ಬ ಸಜ್ಜನರಿದ್ದಾರೆ ಈ ದೇಶವನ್ನು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿರುವಂಥವರು ಅನಾವಶ್ಯಕವಾಗಿ ಕಾಂಗ್ರೆಸ್ ಅಪಪ್ರಚಾರ ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ ಇಡೀ ರಾಜ್ಯದ ಜನತೆಗೆ ಮತ್ತು ವಿಶೇಷವಾಗಿ ರಾಯಚೂರು ಲೋಕಸಭಾ ಕ್ಷೇತ್ರದ ಜನತೆಗೆ ತಾವು ಕೊಡುವಂಥ ಸಂದೇಶವೇನು ಅಂತ ಈ ಲೋಕಸಭಾ ಚುನಾವಣೆಯಲ್ಲಿ ನೋಡಿ ಹಿಂದೆ ನಾನು ಒಬ್ಬ ಶಾಸಕನಾಗಿ ನಮ್ಮ ವಿಧಾನಸಭೆಯಲ್ಲಿ ರಾಜ್ಯದ ಒಂದು ಗಮನ ಸೆಳೆದಿದ್ದೇನೆ ರಾಯಚೂರಿಗೆ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ ಬರಬೇಕು ರಾಯಚೂರಲ್ಲಿ ವಿಮಾನಾಶ್ರಯ ನಿರ್ಮಾಣ ಆಗಬೇಕು ಅದರಿಂದ ಕರ್ನಾಟಕ ರಾಜ್ಯದ ಒಂದು ಹತ್ತು ಮಹಾನಗರಿಗಳಲ್ಲಿ ರಾಯಚೂರು ಕೂಡ ಒಂದು ಮಹಾನಗರವಾಗಬೇಕು ಅನ್ನೋಂಥ ಒಂದು ನನ್ನ ಬಯಕೆ ಏನಿದೆ ಅದು ಖಂಡಿತವಾಗಲೂ ಕೂಡ ರಾಜ ಅಮರೇಶ್ವರ್ ನಾಯಕ್ ಅವರು ಗೆಲ್ಲೋದ್ರ ಮೂಲಕ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ರಾಯಚೂರಿಗೆ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸನ್ನು ಅವರು ಕೊಡ್ತಾರೆ ಇಲ್ಲಿ ವಿಮಾನಾಶ್ರಯನೂ ಬರುತ್ತೆ ರಾಯಚೂರು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ ಒಂದು ಸಲ ಒಂದು ವಿಮಾನಾಶ್ರಯ ಬಂತು ಅಂದರೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಇಲ್ಲಿ ನಿರ್ಮಾಣ ಆಗುತ್ತೆ ಅದರಿಂದ ಇಲ್ಲಿರುವಂಥ ಯುವ ಜನತೆ ಇವತ್ತೇನು ಹೈದರಾಬಾದು ಬೆಂಗಳೂರು ಅಂಥ ಮಹಾನಗರಗಳಿಗೆ ಹೋಗಿ ಬದುಕಬೇಕು ಅಂತೇಳಿ ಯೋಚನೆ ಮಾಡಿದಂಥ ಈ ನಮ್ಮ ಹಿಂದುಳಿದ ಭಾಗ ಒಂದು ಮುಂದುವರಿಕೆಯಾಗಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ ದೊಡ್ಡ ಮಹಾನಗರ ಆಗಿ ಇದು ಪರಿವರ್ತನೆ ಆಗುತ್ತೆ ವಿಶೇಷವಾಗಿ ಮಹಿಳೆಯರು ಮತ್ತು ಯುವಕರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಹೆಚ್ಚಿನ ಆದ್ಯತೆಯನ್ನು ಬಿ ಜೆ ಪಿ ಕೊಡ್ತಾ ಇದೆ ತಾವು ಕೂಡ ಯುವಕರನ್ನು ಅತಿ ಹೆಚ್ಚಾಗಿ ತಮ್ಮನ್ನು ಫಾಲೋ ಮಾಡ್ತಾರೆ ಅನ್ನುವಂಥದ್ದು ಹೀಗಾಗಿ ತಾವು ಆ ಯುವಕರುಗಳಿಗೆ ಯಾವುದಾದ್ರು ಯೋಜನೆಗಳನ್ನು ತಮ್ಮ ಈ ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಕೊಪ್ಪಳ ಇರ್ಬೋದು ತಾವು ಪ್ರತಿನಿಧಿಸುವಂಥ ಕ್ಷೇತ್ರ ರಾಯಚೂರು ಹೆಚ್ಚಿನ ಒಂದು ತಮಗೆ ಹತ್ತಿರ ಇರುವಂತಹ ಕ್ಷೇತ್ರ ಈ ಎರಡು ಕ್ಷೇತ್ರಗಳಿಗೆ ಯಾವ ರೀತಿ ವಿಶೇಷ ಯೋಜನೆಗಳನ್ನು ಏನಾದರೂ ಸಂಸದರಿಗೆ ಏನಾದರೂ ಸಲಹೆಗಳನ್ನು ಕೊಟ್ಟು ಅಂತ ನಾನು ಮಾಡಿದರೆ ಅಂತ ಖಂಡಿತವಾಗ್ಲೂ ಕೂಡ ಈಗಾಗಲೇ ಬಳ್ಳಾರಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಾಯಿದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಶ್ರೀರಾಮುಲು ಅಲ್ಲಿ ಈ ಬಾರಿ ಸಂಸದರಾಗಿ ಅವರು ಖಂಡಿತವಾಗ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಮತಗಳ ಅಂತರದಿಂದ ಅವರು ಗೆಲ್ತಾರೆ ಕೊಪ್ಪಳದಲ್ಲಿ ರಾಯಚೂರಲ್ಲಿ ಇವತ್ತು ನಾವು ಒಂದು ಕ್ಷೇತ್ರ ಅಂತಲ್ಲ ಅವರಿಗೆ ಇಡೀ ದೇಶದ ಹಿಂಚಿಂಚೂ ಅಭಿವೃದ್ಧಿ ಆಗಬೇಕಂತ ಕಂಡಿರೋ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರ ನೇತೃತ್ವದಲ್ಲಿ ಈ ನಮ್ಮ ಎಲ್ಲ ಭಾಗ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡಿರುವಂಥ ತಮ್ಮ ಆತ್ಮೀಯ ಸ್ನೇಹಿತ ಶ್ರೀರಾಮುಲು ಅವರಿಗೆ ತಾವು ಏನು ಸಂದೇಶವನ್ನು ಕೊಡ್ತೀರಿ ತಾವು ಈಗ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಾಗ್ತಿಲ್ಲ ಆದರೂ ಕೂಡ ಪ್ರಚಾರವನ್ನು ಬಹುತೇಕ ಕಡೆಗಳಲ್ಲಿ ತಾವು ಮಾಡ್ತಾ ಇದ್ದಾರೆ ಇದ್ದಂಥ ಜಾಗದಿಂದಲೂ ಕೂಡ ಏನು ಸಂದೇಶ ಕೊಡ್ತೀರಿ ಅಂತ ಆ ಜನತೆಗೆ ಮತ್ತು ತಮ್ಮ ಸ್ನೇಹಿತರಿಗೆ ನೋಡಿ ಹಿಂದೆ ನಾನು ಒಬ್ಬ ಶಾಸಕನಾಗಿ ನಮ್ಮ ವಿಧಾನಸಭೆಯಲ್ಲಿ ರಾಜ್ಯದ ಒಂದು ಗಮನ ಸೆಳೆದಿದ್ದೇನೆ ರಾಯಚೂರಿಗೆ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ ಬರಬೇಕು ರಾಯಚೂರಲ್ಲಿ ವಿಮಾನಾಶ್ರಯ ನಿರ್ಮಾಣ ಆಗಬೇಕು ಅದರಿಂದ ಕರ್ನಾಟಕ ರಾಜ್ಯದ ಒಂದು ಹತ್ತು ಮಹಾನಗರಿಗಳಲ್ಲಿ ರಾಯಚೂರು ಕೂಡ ಒಂದು ಮಹಾನಗರವಾಗಬೇಕು ಅನ್ನೋಂಥ ಒಂದು ನನ್ನ ಬಯಕೆ ಏನಿದೆ ಅದು ಖಂಡಿತವಾಗಲೂ ಕೂಡ ರಾಜ ಅಮರೇಶ್ವರ್ ನಾಯಕ್ ಅವರು ಗೆಲ್ಲೋದ್ರ ಮೂಲಕ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ರಾಯಚೂರಿಗೆ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ಸನ್ನು ಅವರು ಕೊಡ್ತಾರೆ ಇಲ್ಲಿ ವಿಮಾನಾಶ್ರಯನೂ ಬರುತ್ತೆ ರಾಯಚೂರು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ ಒಂದು ಸಲ ಒಂದು ವಿಮಾನಾಶ್ರಯ ಬಂತು ಅಂದರೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಇಲ್ಲಿ ನಿರ್ಮಾಣ ಆಗುತ್ತೆ ಅದರಿಂದ ಇಲ್ಲಿರುವಂಥ ಯುವಜನತೆ ಇವತ್ತೇನು ಹೈದರಾಬಾದ್ ಬೆಂಗಳೂರು ಅಂತ ಮಹಾನಗರಗಳಿಗೆ ಹೋಗಿ ಬದುಕಬೇಕು ಅಂತೇಳಿ ಯೋಚನೆ ಮಾಡೋದಿರುವಂಥ ಈ ನಮ್ಮ ಹಿಂದುಳಿದ ಭಾಗ ಒಂದು ಮುಂದುವರಿಕೆಯಾಗಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ ದೊಡ್ಡ ಮಹಾನಗರ ಆಗಿ ಇದು ಪರಿವರ್ತನೆ ಆಗುತ್ತೆ ವಿಶೇಷವಾಗಿ ಮಹಿಳೆಯರು ಮತ್ತು ಯುವಕರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಹೆಚ್ಚಿನ ಆದ್ಯತೆಯನ್ನು ಬಿ ಜೆ ಪಿ ಕೊಡ್ತಾ ಇದೆ ತಾವು ಕೂಡ ಯುವಕರನ್ನು ಅತಿ ಹೆಚ್ಚಾಗಿ ತಮ್ಮನ್ನು ಫಾಲೋ ಮಾಡ್ತಾರೆ ಅನ್ನುವಂಥದ್ದು ಹೀಗಾಗಿ ತಾವು ಆ ಯುವಕರುಗಳಿಗೆ ಯಾವುದಾದ್ರೂ ಯೋಜನೆಗಳನ್ನು ತಮ್ಮ ಈ ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಕೊಪ್ಪಳ ಇರ್ಬೋದು ತಾವು ಪ್ರತಿನಿಧಿಸುವಂಥ ಕ್ಷೇತ್ರ ರಾಯಚೂರು ಹೆಚ್ಚಿನ ಒಂದು ತಮಗೆ ಹತ್ತಿರ ಇರುವಂತಹ ಕ್ಷೇತ್ರ ಈ ಎರಡು ಕ್ಷೇತ್ರಗಳಿಗೆ ಯಾವ ರೀತಿ ವಿಶೇಷ ಯೋಜನೆಗಳನ್ನು ಏನಾದರೂ ಸಂಸದರಿಗೆ ಏನಾದರೂ ಸಲಹೆಗಳನ್ನು ಕೊಟ್ಟುವಂಥದ್ದನ್ನು ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಕೂಡ ಈಗಾಗಲೇ ಬಳ್ಳಾರಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಇದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಶ್ರೀರಾಮುಲು ಅವರು ಅಲ್ಲಿ ಈ ಬಾರಿ ಸಂಸದರಾಗಿ ಅವ್ರು ಖಂಡಿತವಾಗ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಮತಗಳ ಅಂತರದಿಂದ ಅವರು ಗೆಲ್ತಾರೆ ಕೊಪ್ಪಳದಲ್ಲಿ ರಾಯಚೂರಲ್ಲಿ ಇವತ್ತು ನಾವು ಒಂದು ಕ್ಷೇತ್ರ ಅಂತಲ್ಲ ಅವರಿಗೆ ಇಡೀ ದೇಶದ ಇಂಚಿಂಚು ಅಭಿವೃದ್ಧಿ ಆಗಬೇಕಂತ ಕನ್ಸ್ಕೊಂಡಿರುವ ಸನ್ಮಾನ್ಯ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಈ ನಮ್ಮ ಎಲ್ಲ ಭಾಗ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡಿರುವಂಥ ತಮ್ಮ ಆತ್ಮೀಯ ಸ್ನೇಹಿತ ಶ್ರೀರಾಮುಲು ಅವರಿಗೆ ತಾವು ಏನು ಸಂದೇಶವನ್ನು ಕೊಡ್ತೀರಿ ತಾವೀಗ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಾಗ್ತಿಲ್ಲ ಆದರೂ ಕೂಡ ಪ್ರಚಾರವನ್ನ ಬಹುತೇಕ ಕಡೆಗಳಲ್ಲಿ ತಾವು ಮಾಡ್ತಾ ಇದ್ದೀರಿ ಇದ್ದಂಥ ಜಾಗದಿಂದಲೂ ಕೂಡ ಏನು ಸಂದೇಶ ಕೊಡ್ತೀರಿ ಅಂತ ಆ ಜನತೆಗೆ ಮತ್ತು ತಮ್ಮ ಸ್ನೇಹಿತರಿಗೆ ನೋಡಿ ಶ್ರೀರಾಮುಲು ಅವರು ಒಂದು ಜನನಾಯಕ ಬಡವರಲ್ಲಿ ದೇವ್ರನ್ನ ನೋಡುವಂಥ ಒಂದು ಗುಣ ಇರುವಂತ ಒಬ್ಬ ವ್ಯಕ್ತಿ ಹಾಗಾಗಿ ಅವ್ರು ಈ ಬಾರಿ ಸುಮಾರು ಅಂತಂದರೆ ಐದು ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ ಒಂದು ಬಾರಿ ಸಂಸದರಾಗಿ ಗೆದ್ದಿದ್ದಾರೆ ಮೂರು ಬಾರಿ ಸಚಿವರಾಗಿದ್ದಾರೆ ಸೊ ಜನರ ನಾಡಿಮಿಡಿತ ಮಿಡಿತ ಗೊತ್ತಿರುವಂಥವ್ರು ಹಾಗಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಈ ಸರ್ಕಾರದಲ್ಲಿ ಎರಡನೇ ಬಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಅವರು ಹೋಗೋದ್ರ ಮೂಲಕ ಇವತ್ತು ಕೇವಲ ಬಳ್ಳಾರಿ ಅಲ್ಲ ಇಡೀ ನಮ್ಮ ಹಿಂದುಳಿದ ಈ ಭಾಗ ಎಲ್ಲದನ್ನು ಕೂಡ ಅವರು ಒಬ್ಬ ಒಳ್ಳೆ ಪ್ರತಿನಿಧಿಯಾಗಿ ಅಭಿವೃದ್ಧಿ ಮಾಡ್ತಾರೆ ಹಾಗಾಗಿ ಜನರ ಆಶೀರ್ವಾದ ಅವರ ಪರವಾಗಿದೆ ಮತ್ತು ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ ಅವರು ಮತ್ತು ನನ್ನ ಸಹೋದರರಾದ ಸೋಮಶೇಖರ ರೆಡ್ಡಿ ಅವರು ಇಬ್ಬರು ಒಟ್ಟಾಗಿ ಇವತ್ತು ಶ್ರೀರಾಮುಲು ಅವ್ರಿಗೋಸ್ಕರ ಬಳ್ಳಾರಿ ಜಿಲ್ಲೆಯಾದ್ಯಂತ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ಖಂಡಿತವಾಗ್ಲು ಕೂಡ ದೊಡ್ಡ ಪ್ರಮಾಣದಲ್ಲಿ ಜಯ ಗಳಿಸ್ತಾರೆ ಇದಿಷ್ಟು ಜನಾರ್ದನ್ ರೆಡ್ಡಿ ಅವರ ಮಾತುಗಳು